ಹಾನೇಕಲ್ ವಿಧಾನಸಭಾ ಕ್ಷೇತ್ರದ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಜಿಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಮಹಾನಾಯಕ ಧಾರಾವಾಹಿಯ ತಂಡಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು ದಾರಿ ದೀಪವು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಕರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರಾಮ. ವಿಶೇಷವಾದಂತಹ ಜ್ಞಾನವನ್ನು ಚೆಲ್ಲುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇವತ್ತು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಎಲ್ಲರೂ ಕೂಡ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಆ ಪ್ರಸ್ತಾಪಿತ ವಿಷಯ ಇವತ್ತು ಕನ್ನಡ ರಾಜ್ಯೋತ್ಸವ ದಿನ ಇವತ್ತು ಕರ್ನಾಟಕದಾದ್ಯಂತ ಚೆಲ್ಲಲಿ. ಅದೇ ರೀತಿಯಾಗಿ ದೇಶದಲ್ಲಿ ಈಗ ಕನ್ನಡ ರಾಜ್ಯೋತ್ಸವ ನಾಮಫಲಕಕ್ಕೆ ಸೀಮಿತ ಆಗ್ತಾ ಇದೆ ಅಂತಂದರೆ, ಇವತ್ತು ಏನಾಗಿದೆ ಅಂತಂದರೆ ನಾಡು ನುಡಿ ನೆಲ ಜಲ ಅಂತೇಳಿ ಇವತ್ತು ನಾವು ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೋರಾಟ ಮಾಡೋಂಥ ಜನ ಇವತ್ತು ನಾಡು ನುಡಿ ನೆಲ ಜಲ ಎಲ್ಲರೂ ಕೂಡ ಜನಕ್ಕೆ ಬೇಕಾಗಿದೆ. ಫಸ್ಟ್ ಜನವನ್ನು ಕಾಪಾಡಬೇಕಾಗಿದೆ. ಇವತ್ತು ವಿಶೇಷವಾದ ನಾವು ಹೇಳಬೇಕಂತಂದರೆ, ಉತ್ತರ ಪ್ರದೇಶದಿಂದ ಹಿಡಿದು ಇವತ್ತು ನಾವು ರಾಮನಗರ ವ್ಯಾಪ್ತಿನಲ್ಲಿ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ನಾವು ವಿರೋಧಿಸಬೇಕಾಗಿದೆ. ಇವತ್ತು ನಾಡು ನುಡಿ ನೆಲ ಅಂತೇಳಿ ನಾವು ಹೋರಾಟ ಮಾಡೋಂಥ ಜನ ಇವತ್ತು ನಾವು ಜನಕ್ಕೂ ಇವೆಲ್ಲ ಬೇಕಾಗಿದೆ. ಜನರ ಪರವಾಗಿ ನಾವು ಹೋರಾಟ ಮಾಡಬೇಕು. ಸಮಾಜದಲ್ಲಿ ಸತ್ಯಭರಿತವಾದಂಥ ವಿಷಯಗಳನ್ನು ಬಿದ್ದಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಜೊತೆಗೆ ಇವತ್ತು ಮಹಾನಾಯಕ ಧಾರಾವಾಹಿ ಸೀರಿಯಲ್ಲು ಇವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಮೊಟ್ಟ ಮೊದಲಿಗೆ ಆ ಕಾಲಘಟ್ಟದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ನಾವು ಟಿ ವಿಗಳಲ್ಲಿ ವೀಕ್ಷಣೆ ಮಾಡಿ ಇವತ್ತು ವಿಚಾರಗಳನ್ನು ನಾವು ತಿಳ್ಕೊತಾ ಇದ್ರಿ. ಇವತ್ತು ಮಹಾನಾಯಕ ಧಾರಾವಾಹಿಯನ್ನು ಇವತ್ತು ಏನು ಜಿ ಟಿ ವಿ ಕನ್ನಡ ವಾಹಿನಿಯಲ್ಲಿ ಇವತ್ತು ಏನು ಪ್ರಸಾರ ಆಗ್ತಾ ಇದೆ, ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆ ಅಂತಂದರೆ ಆವತ್ತಿಂದ ಇದುವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವು ಟಿ ವಿಗಳಲ್ಲಿ ನೋಡಿ ನಾವು ತಿಳ್ಕೊಳಕ್ ಆಗ್ತಾ ಇರಲಿಲ್ಲ. ರಾಮಾಯಣ ಮಹಾಭಾರತ ಮಾತ್ರ ತಿಳ್ಕೊಳ್ಬೇಕಾಗ್ತಾ ಇತ್ತು. ಇವತ್ತು ಒಂದು ಕಡೆ ಒಂದು ಸಮುದಾಯ, ಯಾವುದೋ ಒಂದು ಸಮುದಾಯ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾರಂದರೆ ಆ ಸಮುದಾಯಕ್ಕೆ ಮಾತ್ರ ಅಂತೇಳಿ ಬೇರೆ ಸಮುದಾಯದವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ಅಂದರೆ ಜನ್ಮ ದಿನಾಚರಣೆಗಳಿಗೆ ಬರ್ತಾ ಇರಲಿಲ್ಲ, ಅಲ್ಲಿ ವಿಷಯಗಳು ಕೂಡ ತಿಳಿತಾ ಇರಲಿಲ್ಲ. ಇವತ್ತು ಏನಾಗ್ತಾ ಇದೆ ಅಂತಂದರೆ ಇವರು ಕೂಡ ಅಂಬೇಡ್ಕರ್ ಜಯಂತಿಗಳನ್ನ ಮಾಡ್ತಾ ಇದ್ದಂಥ ಜನ ಅವರನ್ನ ತಿಳ್ಕೊ ಬೇರೆ ಸಮುದಾಯ ಮೇಲ್ವರ್ಗದವ್ರನ್ನ ಕರ್ಕೊಂಡು ಬಂದು ಅಂಬೇಡ್ಕರ್ ಎಲ್ಲ ಜಾತಿ ವರ್ಗಗಳಿಗೂ ಸೀಮಿತ ಅನ್ನೋದನ್ನು ಏನು ಒಂದು ಎಚ್ಚರಿಕೆಯಾಗಿ ಕೊಡ್ತಾ ಇರಲಿಲ್ಲ, ಅವ್ರಿಗೆ ತಿಳುವಳಿಕೆ ಕೂಡ ಕೊಡ್ತಾ ಇರಲಿಲ್ಲ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಒಂದು ಅಜ್ಞಾನದ ಸ್ಥಾನದಲ್ಲಿ ಇಟ್ಬಿಟ್ಟಿದ್ರು. ಇವತ್ತು ಶತಶತಮಾನಗಳಿಂದ ಆಗದಿರ್ತಕ್ಕಂಥ ಕೆಲಸನ ಜಿ ಟಿ ವಿ ಕನ್ನಡ ವಾಹಿನಿಯವರು ಏನು ಪ್ರಸಾರ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಎಲ್ಲರಿಗೂ ಕೂಡ ಮಹಿಳೆಯರಿಗೂ ಮಕ್ಕಳಿಗೂ ಎಲ್ಲ ಸಮುದಾಯದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಮುಂದೆ ಏನಂತ ತಿಳ್ಕೊತಾರೆ. ಇವತ್ತು ಎಲ್ಲ ವರ್ಗದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಬೋದು. ಇದುವರೆಗೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲ ಪುಸ್ತಕ ಓದಬೇಕಾಗಿತ್ತು, ಇಲ್ಲಾಂದರೆ ಯಾರ ರಾಜ್ಯ ನಾಯಕರು ಭಾಷಣಗಳು ಮಾಡ್ತಾರೆ ಅಂತಂದರೆ ಭಾಷಣ ಕೇಳ್ಕೋಬೇಕಾಗಿತ್ತು. ಅಲ್ಲೂ ಕೂಡ ಕೆಲವೊಂದು ವಿಷಯಗಳೆಲ್ಲ ಮುಚ್ಚೋಗಿತ್ತು. ಇವತ್ತು ಇವತ್ತು ನಾವು ಧಾರಾವಾಹಿನಲ್ಲಿ ನೋಡಿದಾಗ ಒಂದು ಒಬ್ಬ ಪುರಂಜನ ಅಂತೇಳಿ ರಾಮ್ಜಿ ಸಕ್ಪಾಲ್ರು ಅವರಿಗೆ ಗೆಳೆಯ ಇರ್ತಾನೆ, ಆತನ ವಿಚಾರಗಳು ಇದುವರೆಗೂ ನಮ್ಗೆ ಗೊತ್ತಿರಲ್ಲ. ಅದೇ ರೀತಿಯಾಗಿ ಆ ಪಾತ್ರದಲ್ಲಿ ಆಚಾರ್ಯ ಧ್ರುವ ಅನ್ನೋ ಒಂದು ಪಾತ್ರ ಬೇರೆ ಜಾತಿನಲ್ಲಿ ಮೇಲ್ಜಾತಿನಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಹಕಾರ ಮಾಡಿದ್ರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಗುರುಗಳ ಹೆಸರು ಅಂಬೇಡ್ಕರ್ ಅಂತೇಳಿ ನಾವು ಪಠ್ಯಪುಸ್ತಕಗಳಲ್ಲಿ ಓದ್ತಾ ಇದ್ರು. ಅಂಬೇಡ್ಕರ್ ಅನ್ನೋ ಒಂದು ಪಾತ್ರ ಅವರು ಮೇಲ್ಜಾತಿನಲ್ಲಿ ಹುಟ್ಟಿದ್ರು ಕೂಡ ಅಂಬೇಡ್ಕರ್ ಅವರಿಗೆ ಎಷ್ಟೊಂದು ಸಹಾಯ ಮತ್ತು ಸಹಕಾರವನ್ನು ನೀಡ್ತಾರೆ, ಅವ್ರಿಗೆ ಬೆಂಬಲಿಸ್ತಾರೆ, ಅವರ ಪ್ರಗತಿಯನ್ನು ಗುರುತಿಸ್ತಾರೆ ಅನ್ನೋದು ಏನು ಎಲ್ಲರಿಗೂ ಕೂಡ ಸರ್ವೇಸಾಮಾನ್ಯವಾಗಿ ಏನು ಗೊತ್ತಿರಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ಅವರ ಗುರು ಪಾತ್ರ ಏನು ಮೇಲ್ವರ್ಗದಲ್ಲಿ ಹುಟ್ಟಿದ್ರೂ ಕೂಡ ಇವತ್ತು ತಳ ಸಮುದಾಯಗಳನ್ನು ಮೇಲ್ಕೆತ್ತೋಕ್ಕೆ ಹಲವಾರು ಜನ ಬೆವರನ್ನು ಸುರಿಸಿದ್ದಾರೆ, ಕಷ್ಟವನ್ನು ಪಟ್ಟಿದ್ದಾರೆ, ಅಪಮಾನಗಳನ್ನು ಅನುಭವಿಸಿದ್ದಾರೆ. ಅವತ್ತು ಏನು
ಅಸ್ಪೃಶ್ಯತೆ ಆಚರಣೆ ಇದ್ರೂ ಕೂಡ ಇವರು ಮನೆಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆಗಳಲ್ಲಿ ಬರಬೇಕಾಗಿತ್ತು. ಇಲ್ಲಾಂತಂದರೆ ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ್ ಅವರಿಗೆ ಅವರೆಲ್ಲರೂ ಕೂಡ ಮೇಲ್ಜಾತಿಯ ವರ್ಗದವರು ಪ್ರೋತ್ಸಾಹ ಮಾಡಿಲ್ಲ ಅಂತಂದರೆ ಅಂಬೇಡ್ಕರ್ ಇವತ್ತು ಮಠದಲ್ಲಿ ಬೆಳೀತಾ ಇರಲಿಲ್ಲ, ಅಂಬೇಡ್ಕರ್ ಅವರ ನಾಮ ಇರ್ತಾ ಇರಲಿಲ್ಲ. ಇವತ್ತೆಲ್ಲರೂ ಏನು ಶೂದ್ರ ಮತ್ತು ಅತಿಶೂದ್ರರು ಏನು ನಿಮ್ನ ವರ್ಗಗಳು ಏನಿದೆಯೋ ಅವೆಲ್ಲನೂ ಕೂಡ ಏನು ಕೊರಳಿಗೆ ಒಂದು ಮಡಕೆ ಮತ್ತು ಕಟ್ಕೋಬೇಕಾಗಿತ್ತು, ಏನು ಸೊಂಟಕ್ಕೆ ಒಂದು ಮಡಕೆ ಒಂದು ಕುಡಿಕೆ ಕಟ್ಕೊಂಡು ಪರಕೆಯನ್ನು ಹಾಕ್ಕೊಂಡು ಏನು ಮಧ್ಯಾಹ್ನ 12 ಗಂಟೆಯಲ್ಲಿ ಮಾತ್ರ ಇವತ್ತು ಕೂಡ ನಡೆಯಬೇಕಾಗಿತ್ತು. ಇವರೆಲ್ಲರೂ ಪ್ರತಿಫಲವೇ ಇವರೆಲ್ಲರ ಬೆವರ ಅನಿವೇ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ಇಂಥ ಜಾಗದಲ್ಲಿ ಆಚರಣೆ ಮಾಡೋಕ್ಕೆ ಮತ್ತು ಪ್ಯಾಂಟು ಶರ್ಟು ಸೂಟು ಬೂಟು ಪಿಕ್ಸು ಎಲ್ಲ ರೀತಿಯ ಹಕ್ಕುಗಳನ್ನು ಓಟ್ನ ಹಕ್ಕನ್ನು ಮಹಿಳೆಯರಿಗೆ ವಿದ್ಯಾ ಹಕ್ಕನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆಗಳನ್ನು ಮಕ್ಕಳು ಏನು ಯಾರು ಗುರು ಹಿರಿಯರು ಎಲ್ಲರೂ ಕೂಡ ಅವರ ಆದರ್ಶಗಳನ್ನ ಪಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿನಲ್ಲಿ ಏನು ಗುರು ಅಂಬೇಡ್ಕರ್ ಪಾತ್ರ ವಹಿಸಿದ್ದಾರೆ, ಅವರ ಪಾತ್ರವನ್ನು ಎಲ್ಲ ಶಾಲೆಗಳಲ್ಲಿ ಎಲ್ಲ ಗುರುಗಳು ಅವರ ಪಾತ್ರಧಾರಿಗಳನ್ನು ಸಮಾಜಕ್ಕೆ ದಾರಿ ಹೇಳಿದ್ರೆ ಇವತ್ತು ಎಲ್ಲ ಏನು ಹುಡುಗರು ಇವತ್ತು ಸಮಾನತೆಯನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತು ನೆರಳೂರು ಗ್ರಾಮದಲ್ಲಿ ನಮ್ಮ ಮುನಿರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ನಮ್ಮ ಜಿ ಟಿ ವಿನಲ್ಲಿ ಪ್ರಸಾರ ಆಗ್ತಾಯಿರೋ ಮಹಾನಾಯಕ ಧಾರಾವಾಹಿಯ ಒಂದು ಏನು ಧಾರಾವಾಹಿಯ ಒಂದು ಏನು ವೀಕ್ಷಣೆಗೆ ಪ್ರೋತ್ಸಾಹ ಕೂಡ ಒಂದು ನಿಟ್ಟಿನಲ್ಲಿ ಮಹಾನಾಯಕನ ಒಂದು ಬ್ಯಾನರ್ನ ಇಲ್ಲಿ ಅನಾವರಣ ಮಾಡಿದ್ದಾರೆ. ಪ್ರಥಮವಾಗಿ ನಾನು ಎಲ್ಲ ಒಂದು ನಾಗರಿಕರಿಗೆ ಕನ್ನಡ ರಾಜ್ಯ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೇ. ಪ್ರಪಂಚದಾದ್ಯಂತ ನೋಡಿರ್ಬೋದು ಅಸಾಮಾನ್ಯತೆ ಅನ್ನೋದು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ನೀವು ಅಮೇರಿಕಾದಲ್ಲಿ ಜನಾಂಗ ದೇಶ ನೋಡಿರ್ಬೋದು, ದಕ್ಷಿಣ ಆಫ್ರಿಕಾದಲ್ಲಿ, ಪ್ರಪಂಚದ ಎಲ್ಲ ದೇಶ ಇದರಲ್ಲಿ ಜನಾಂಗ ದೇಶ ಏನು ಅಸಮಾನತೆ ಅನ್ನೋದು ಇದ್ದು ಕಾಣ್ತಾ ಇದ್ದಿದೆ. ಆದರೆ ಭಾರತದಲ್ಲಿ ವಿಶೇಷವಾಗಿ ಏನು ಒಂದು ಮೊಘಲರ ಆಳ್ವಿಕೆ ನಂತರ ದೇಶದಲ್ಲಿ ಒಂದು ಅಸಮಾನತೆ ತುಂಬ ವಿಪರೀತ ಮಟ್ಟಕ್ಕೆ ಹೋಯಿತು. ಅಂದರೆ ಜಾತಿ ಆಧಾರದಲ್ಲಿ ಯಾರು ಅಸಹಾಯಕರಿದ್ದಾರೆ ಅವ್ರನ್ನ ಒಂದು ತುಳಿಯೋ ಒಂದು ನಿಟ್ಟಿನಲ್ಲಿ ಅವರ ಒಂದು ದುರ್ಬಲರನ್ನ ಒಂದು ಏನು ಹೀನಾಯವಾಗಿ ನೋಡೋ ಒಂದು ಸ್ಥಿತಿಯಲ್ಲಿದ್ದಾಗ ಏನು ಒಂದು ಅಂಬೇಡ್ಕರ್ ಅವರ ಒಂದು ಜನನದ ಬಗ್ಗೆ ನಾವು ಹೆಚ್ಚಾಗಿ ಹೇಳೋಂಗಿಲ್ಲ. ಎಲ್ಲರೂ ದೇಶದ ಎಲ್ಲ ನಾಗರಿಕರಿಗೆ ಗೊತ್ತಿರೋದೆ ಅವರ ಒಂದು ಹೋರಾಟ ಪರಿಶ್ರಮ, ಆ ಒಂದು ನಿಟ್ಟಿನಿಂದ ಅವರು ಒಂದು ಪಟ್ಟ ಒಂದು ಕಷ್ಟ, ಅದರ ಅವ್ರಿಗೆ ಕೊಟ್ಟ ಒಂದು ಸಹಕಾರದಿಂದ ಏನು ಈ ಅಸಮಾನತೆಯನ್ನು ತೊಳೆದು ಸ್ವತಂತ್ರವನ್ನು ಏನು ಅದೇ ಸಮಯದಲ್ಲಿ ಸ್ವತಂತ್ರ ಬಂದಾಗ ಅವರೇನು ಸಂವಿಧಾನನ ರಚನೆ ಮಾಡಿದ್ರು ಅದು ನಮ್ಮ ಭಾರತದ ದೇಶದ ಒಂದು ಭದ್ರವಾದ ಬುನಾದಿ ಕೂಡ, ಅದೇ ಒಂದು ನಮ್ಮ ತಳಾದಿ ಕೂಡ. ಏನು ಸ್ವತಂತ್ರ ನಂತರ ನಾವೆಲ್ಲ ಅಂದ್ಕೊಂಡಂಗೆ ಏನು ಪ್ರಧಾನಿಯಾಗ ಒಂದು ಅರ್ಹತೆ ಇದ್ದ ಒಂದು ಇಬ್ಬರು ಮೂರು ವ್ಯಕ್ತಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೂಡ ಸೇರಿದರು. ಅದನ್ನು ಈಗ ಯಾಕೆ ಅವ್ರು ಆಗಿಲ್ಲ ಅನ್ನೋದು ರಾಜಕೀಯವಾಗಿ ನಾವು ಮಾತಾಡೋದು ಬೇಡ. ಅಂಥ ಒಂದು ಅರ್ಹತೆ ಇದ್ದ ಒಂದು ವ್ಯಕ್ತಿ ಸಂವಿಧಾನನ ಒಂದು ಏನು ರಚನೆ ಮಾಡಿದ್ರು ಅದೇ ಒಂದು ನಮ್ಮ ದೇಶದ ಒಂದು ಈಗಿನ ಒಂದು ತಳಹದಿ. ಇದನ್ನು ನಾವು ಏನು ಈಗ ದೇಶದ ಜನತೆ ಏನು ಏನು ಯುವಜನತೆ ವಿಶೇಷವಾಗಿ ಯುವಜನತೆ ಅವರ ಒಂದು ಏನು ಸಮಾನತೆ ಏನು ಅವರ ಒಂದು ಆದರ್ಶಗಳನ್ನ ಏನು ಪ್ರೇರಣೆ ಇಟ್ಕೊಂಡು ಶ್ರದ್ಧೆ ಭಕ್ತಿ ಮತ್ತು ಏನು ಪರಿಶ್ರಮ ಸಮಾನತೆ ಒಂದು ಸ್ವಾಭಿಮಾನ ಇಟ್ಕೊಂಡ್ರೆ ನಮ್ಮ ದೇಶ ಇನ್ನೂ ಚೆನ್ನಾಗಿರುತ್ತೆ. ಏನು ಒಂದು ಇದು ಏನು ಸ್ವಾಯತ್ತತೆ ಸ್ವತಂತ್ರ ಹೆಸರಿನಲ್ಲಿ ದೇಶದ ಅಖಂಡತೆಯನ್ನು ಹಾಳು ಮಾಡ್ತಾ ಇರೋ ಒಂದು ಶಕ್ತಿಗಳೇನಿದ್ದಾವೆ ಅದ್ರ ಬಗ್ಗೆ ಸರಿಯಾಗಿ ಅರ್ತ್ಕೊಂಡು ಒಂದು ಜವಾಬ್ದಾರಿನ ವಹಿಸ್ಕೊಂಡಾಗ ದೇಶ ಚೆನ್ನಾಗಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕರ್ನಾಟಕದ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದೇ ರೀತಿ ಈ ದಿನ ನಮ್ಮ ನೆರಳೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಿರುಚಿತ್ರದ ಬಗ್ಗೆ ಎಲ್ಲರೂ ಒಂದು 6 ಗಂಟೆಯಿಂದ 7 ಗಂಟೆವರೆಗೂ ಜಿ ಕನ್ನಡದಲ್ಲಿ ವೀಕ್ಷಣೆ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ಬ್ಯಾನರ್ ಹಾಕಿದ್ದಾರೆ. ಎಲ್ಲರೂ ತಿಳ್ಕೊಳ್ಳಿ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಇವತ್ತಿಗೂ ಯಾವಾಗೂ ಒಂದು ಕಿರುಚಿತ್ರ ಆಗಲಿ ಯಾವುದೇ ಒಂದು ವೀಕ್ಷಣೆ ಆಗಲಿ ಇರಲಿಲ್ಲ. ಈಗ ಇವ್ರ ಬಗ್ಗೆ ಸ್ಪಷ್ಟವಾಗಿ ಈ ಕಿರುಚಿತ್ರದ ಮೂಲಕ ಎಲ್ಲ ಜನತೆ ತಿಳ್ಕೊಳ್ಬೋದು ಅಂತ ಹೇಳ್ತಾ ಈ ದಿನ ನಾನು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಗಡಿನಾಡ ಜೈ ಭೀಮ್ ವೇದಿಕೆಯ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಮಹಾನಾಯಕನ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವನ ಏನು ನಂಬ್ಕೊಂಡಿದ್ದೇವೆ, ಇದು ವಿಶೇಷವಾಗಿ ಒಂದು ಒಳ್ಳೆ ರೀತಿಯಾದಂಥ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಇವತ್ತಿನ ದಿನ ಮಹಾನಾಯಕ ಅಂತ ಹೇಳಿದ್ರೆ ಇವತ್ತು ದೇಶಕ್ಕೆ ತಿಳುವಂಥ ರೀತಿಯಲ್ಲಿ ಮಹಾನಾಯಕ ಕಾರ್ಯಕ್ರಮವನ್ನು ಒಂದು ಏನು ಧಾರಾವಾಹಿಯನ್ನು ಪ್ರಣತಿಸಿಂದೆ ಮತ್ತು
ನಮ್ಮ ಜಿ ಟಿ ವಿ ಚಾನೆಲ್ನ ಸಂಸ್ಥಾಪಕರಾದಂತಹ ಎಡ್ಡಾದಂತಹ ಒಂದು ರಾಘವೇಂದ್ರ ಹುಣಸೂರು ಅವರು ಏನು ಕಾರ್ಯಕ್ರಮವನ್ನು ಒಂದು ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲರಿಗೂ ಸಹ ನಾವು ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳ್ತಾ ಜೈ ಭೀಮ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದರೊಟ್ಟಿಗೆ ಇವತ್ತು ನೆರಳೂರು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಹಾನಾಯಕ ಧಾರಾವಾಹಿಯ ಒಂದು ಫ್ಲೆಕ್ಸ್ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾದಂಥ ಧನ್ಯವಾದಗಳು. ಯಾಕೆಂದರೆ ಇವತ್ತು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾರಂಥ ಮಹಾನಾಯಕ ಧಾರಾವಾಹಿ ಅದರಲ್ಲಿ ಬರ್ತಾರಂಥ ಸನ್ನಿವೇಶಗಳು ಪ್ರತಿಯೊಂದು ಸನ್ನಿವೇಶಗಳು ಒಂದೊಂದು ಅರ್ಥನ ಕೊಡ್ತವೆ. ಅದು ಕೇವಲ ಟಿ ವಿಯಲ್ಲಿ ನೋಡಿ ಬೇರೆ ಜನಾಂಗಕ್ಕೂ ನಮ್ಮ ಜನಾಂಗಕ್ಕೂ ದಲಿತರೇ ಅಷ್ಟೇ ಅಲ್ಲ ಎಲ್ಲ ಜನಾಂಗಕ್ಕೂ ಗೊತ್ತಾಗಲಿ ಅಂತ ಈ ಧಾರಾವಾಹಿಯನ್ನು ತೆರೆಗೆ ತಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಈ ಧಾರಾವಾಹಿನ ಎಲ್ಲರೂ ನೋಡಲಿ, ಮಕ್ಕಳು ನೋಡಲಿ. ಈ ಧಾರಾವಾಹಿಯನ್ನು ನೋಡಿಬಿಟ್ಟು ಏನು ಕಲಿಬೇಕು ಮಕ್ಕಳು ಮತ್ತು ಇತರರು ಅಂದರೆ, ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ಮಹಿಳೆಯರಿಗೂ ಎಲ್ಲ ಇದರಲ್ಲೂ ಸಮಾನತೆಯನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ. ಈ ವ್ಯಕ್ತಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾದ್ರೆ ಈ ಧಾರಾವಾಹಿಯನ್ನು ನೋಡಿ ಬೇರೆಯವರಿಗೆ ನೋಡೋಕ್ಕೆ ಹೇಳಿ ಮಕ್ಕಳಿಗೆ ಇದರಿಂದ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾವೆಲ್ಲ ಭಾವಿಸ್ಬೇಕು. ಮೊಟ್ಟ ಮೊದಲಾಗಿ ಇವತ್ತು ನೆರಳೂರಿನಲ್ಲಿ 65ನೇ ಕನ್ನಡ ರಾಜ್ಯೋತ್ಸವದ ಏನು ಆಚರಣೆ ಮಾಡಿದರೆ ಹುಡುಗರು ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸಿನಿ, ಹಾಗೂ ಇಡೀ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಏನು ಇವತ್ತು ಈ ಸುದ್ದಿದಂದು ಜಿ ವಾಹಿನಿಯಲ್ಲಿ ಏನು ಮಹಾನಾಯಕನಾಗಿ ಮಹಾನಾಯಕ ಧಾರಾವಾಹಿಯನ್ನು ಪ್ರಸಾರ ಮಾಡ್ತಾಯಿರುವ ಪ್ರಣತಿ ಶಿಂದೆ ಮತ್ತು ಏನು ರಾಘವೇಂದ್ರ ಹುಣಸೂರು ಅವರು ಏನು ಈ ಧಾರಾವಾಹಿಯನ್ನ ಅಂಬೇಡ್ಕರ್ ಅವರ ಕಿರುಚಿತ್ರವನ್ನು ಇಡೀ ಪ್ರಪಂಚದಾದ್ಯಂತ ತೋರಿಸ್ತಾ ಇದ್ದರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಹಾಗೂ ಈ ನೆರಳೂರಿನಲ್ಲಿ ಏನಿವತ್ತು ಈ ಯುವಕರು ಸೇರಿ ಈ ಮಹಾನಾಯಕ ಫ್ಲೆಕ್ಸ್ ಅನಾವರಣ ಮತ್ತು ಪುಷ್ಪ ನಮ್ಮನ್ನು ಸಲ್ಲೆ ಏನು ಮಾಡಿದ್ದಾರೆ ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ. ಭೀಮ್ ವೇದಿಕೆ ವತಿಯಿಂದ ನೆರಳೂರು ಗ್ರಾಮದಲ್ಲಿ ಮಹಾನಾಯಕ ಧಾರಾವಾಹಿ ಪ್ರಸಾರವಾಗುತ್ತಿರುವ ಜಿ ಕನ್ನಡ ವಾಹಿನಿಗೆ ರಾಘವೇಂದ್ರ ಹುಣಸೂರು ಅವರಿಗೆ ಹಾಗೂ ಪ್ರಣತಿ ಶಿಂದೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಅದೇ ರೀತಿ ನಮ್ಮ ವೆಂಕಟೇಶ್ ಅಣ್ಣನವರು, ಅದೇ ರೀತಿ ನಾಗರಾಜು ರವಿ ಹಾಗೂ ಮತ್ತೊಬ್ಬ ರವಿ ಅಣ್ಣನವರು, ನನ್ನ ಗುರುಗಳಾದ ಹರೀಶ್ ಅಣ್ಣನವರು, ಉದಯಕುಮಾರ್ ರವರಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ಕಾರ್ತಿಕ್ ರವರಿಗೆ ಹಾಗೂ ನನ್ನ ಗ್ರಾಮದ ಗಡಿನಾಡ ಜೆ ಭೀಮ್ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನೆಚ್ಚಿನ ಇನ್ನು ಯುವಕರು ಬೆಳೆಯಲಿ, ಗಡಿನಾಡ ಜೆ ಭೀಮ್ ವೇದಿಕೆ ಯಾವಾಗೂ ಎಂದೆಂದಿಗೂ ಸದಾ ಚಿರಣಿಯಾಗಿ ಇರಲಿ, ಈ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳಾಗಲಿ ಅಂತ